ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ, ಸೊ ನಾನು ಬೆಳಗ್ಗೆ ಒಂದು ಪ್ರೊಮೋ ರಿವ್ಯೂ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಲೆಕ್ಕಾಚಾರ ಹೇಳಿದೆ, ಅಂದರೆ ಯಾರು ಒಂದು ಫೈನಲ್ ಟಿಕೆಟ್ ತೊಗೊಂತಾರೆ, ಈ ವಾರದ ಒಂದು ಹೈಯೆಸ್ಟ್ ಸ್ಕೋರಿಂಗ್ ಪರ್ಸನ್ ಯಾರಾಗ್ತಾರೆ, ಜೊತೆಗೆ ಯಾರಿಗೆ ಒಂದು ಫೈನಲ್ ಟಿಕೆಟ್ ಸಿಗುತ್ತೆ ಅಂತ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಿದ್ದು ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಅವ್ರದ್ದು ಪಾಯಿಂಟ್ಸ್ಗಳು ಜಾಸ್ತಿ ಇತ್ತು. ಪ್ರತಾಪ್ಗೆ 280 ಇತ್ತು, ಆ್ಯಂಡ್ ಸಂಗೀತ ಶೃಂಗೇರಿ ಅವ್ರದ್ದು 260 ಇತ್ತು. ಅದರಲ್ಲಿ ಕೆಲವೊಂದು ಆಪ್ಷನ್ಗಳು ಹೇಳಿದ್ದೆ, ಯಾಕಂದರೆ ಇಲ್ಲಿ ಜಾಸ್ತಿ ಒಂದು ಅವಕಾಶ ಇದ್ದಂಥದ್ದು ಡ್ರೋನ್ ಪ್ರತಾಪ್ಗೆ. ಯಾಕಂತಂದರೆ ಬೆಳಗ್ಗೆ ಒಂದು ಟಾಸ್ಕಲ್ಲಿ ಅಲ್ಲಿ ಸಂಗೀತ ಅವರು ಮತ್ತು ವಿನಯ್ ಅವರು, ತುಕಾಲಿ ಅವರು ಮತ್ತು ವರ್ತೃ ಸಂತೋಷ್ ಅವರು ಆಡ್ತಾಯಿದ್ರು. ವರ್ತೃಗೂ ಕೂಡ 200 ಪಾಯಿಂಟ್ಸ್ ಇತ್ತು, ಅವರಿಗೂ ಕೂಡ ಅವಕಾಶ ಇತ್ತು. ಆದರೆ ಪ್ರತಾಪ್ ಅವ್ರು ಏನು ಮಾಡ್ತಾರೆ, ಸಂಗೀತ ಅವ್ರನ್ನ ಹೊರಗಡೆ ಗೇಮಿಂದ, ಯಾಕಂದರೆ ಅವರಿಗೆ ಹಿಂದಿನ ಟಾಸ್ಕ್ನ ಅವ್ರು ಗೆದ್ದಿರ್ತಾರೆ. ಸೊ ಅವ್ರಿಗೊಂದು ಅವಕಾಶ ಇರುತ್ತೆ ಒಬ್ಬರನ್ನ ಗೇಮಿಂದ ಒಂದು ಹೊರಗಡೆ ಇಡಬೇಕು ಅಂತ. ಅವರು ಸಂಗೀತ ಅವ್ರಿಗೆ ಇಡ್ತಾರೆ, ಯಾಕಂತಂದರೆ ಅವ್ರು 260 ಪಾಯಿಂಟ್ಸ್ ಇದೆ. ಒಂದು ವೇಳೆ ಗೆದ್ದರೆ 280 ಏನು ಪ್ರತಾಪ್ ಜೊತೆ ಅದನ್ನು ರೀಚ್ ಮಾಡಿಕೊಂಡು 360 ಹೋಗ್ತಾರೆ. ಅವಾಗ ಕ್ಲಿಯರ್ ಆಗಿ ಸಂಗೀತ ಅವರು ವಿನ್ ಆಗ್ತಾಯಿದ್ರು. ಬಟ್ ಈ ಸಂಗೀತ ಅವ್ರನ್ನ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾದ್ಮೇಲೆ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಆಪ್ಷನ್ಗಳಿದ್ದವು ಒಂದು ಈ ಒಂದು ಫಿನಾಲೆ ಟಿಕೆಟ್ಗೆ ತೊಗೊಳ್ಳೋಕ್ಕೆ. ಆದರೆ ಇಲ್ಲಿ ಇವಾಗ ಬರ್ತಿರುವಂಥ ಸುದ್ದಿ ಏನು ಅಂತಂದರೆ, ಸಂಗೀತ ಅವರು ಫಿನಾಲೆ ಟಿಕೆಟ್ನ ಒಂದು ತೊಗೊಂಡಿದ್ದಾರೆ, ಹೈಯೆಸ್ಟ್ ಒಂದು ಪಾಯಿಂಟ್ಸ್ನ ರೀಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಅನಿಸ್ತಿರೋ ಪ್ರಕಾರ ಒಂದು ಆಪ್ಷನ್ ಅವರಿಗೆ ಇನ್ನೊಂದಿತ್ತು, ನಾನು ಅದರಲ್ಲಿ ಹೇಳಲಿಕ್ಕೆ ಮಿಸ್ ಮಾಡಿದೆ. ಅದೇನು ಅಂತಂದರೆ, ಒಂದು ವೇಳೆ ಪ್ರತಾಪ್ ಅವರು ಸಂಗೀತ ಅವರಿಗೆ ಹೊರಗಡೆ ಇಟ್ಟಿದ್ದಾದಮೇಲೆ ಅವರೇನಾದರೂ ಟಾಸ್ಕ್ ಆಡಿದರೂ ಕೂಡ, ಅಥವಾ ಬೇರೆ ಯಾರನ್ನಾದರೂ ಆಡಿಸಿದ್ರು ಕೂಡ, ಅಲ್ಲಿ ಒಂದು ಆಪ್ಷನ್ ಇದೆ. ಅದೇನು ಅಂತಂದರೆ, ಸಂಗೀತ ಅವರು ಯಾರು ಗೆಲ್ತಾರೆ ಈ ಒಂದು ಟಾಸ್ಕ್ನ ಅಂತ ಗೆಸ್ ಮಾಡಿರಬೇಕು. ಮೇ ಬಿ ಅದೊಂದು ಆಪ್ಷನ್ ಇದೆ. ಅಂದರೆ ಗೇಮ್ ಯಾರು ಆಡಲ್ಲ ಅವ್ರಿಗೊಂದು ಬಿಗ್ ಬಾಸ್ ಅವಕಾಶ ಕೊಟ್ಟಿರುವಂಥದ್ದೇನು ಅಂತಂದರೆ, ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವರು ಸರಿಯಾಗಿ ಗೆಸ್ ಮಾಡಿದ್ರೆ ಅವರಿಗೆ ಒಂದು 40 ಮಾರ್ಕ್ಸ್ನ ಕೊಡ್ತಾರೆ. ಸೊ ಇಲ್ಲಿ ಆಗಿರೋದು ಮೇ ಬಿ ಅದೇನೆ. ಒಂದು ವೇಳೆ ಪ್ರತಾಪ್ ಅವರು ಗೇಮ್ ಆಡಿಲ್ಲ ಅಂದರೂ ಕೂಡ ಅವರ ಗೆಸ್ ತಪ್ಪಾಗಿರುತ್ತೆ, ಸಂಗೀತ ಅವರ ಗೆಸ್ ಕರೆಕ್ಟ್ ಆಗಿರುತ್ತೆ. ಒಂದು ವೇಳೆ ಪ್ರತಾಪ್ ಅವರು ಗೇಮಲ್ಲಿ ಆಡಿದರೆ ಅವ್ರಿಗೆ ಗೆಸ್ ಮಾಡುವಂಥ ಅವಕಾಶ ಇಲ್ಲ, ಅವರು ಟಾಸ್ಕ್ ಸೋತಿದ್ದಾರೆ. ಇಲ್ಲಿ ಸಂಗೀತ ಅವರಿಗೆ 40 ಪಾಯಿಂಟ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಸಂಗೀತ ಅವರು ಕ್ಲಿಯರಾಗಿ ಇಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ಗಳನ್ನ ತೊಗೊಂಡು ಫಿನಾಲೆಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಂದು ವೇಳೆ ಅದೇ ರೀತಿಯಲ್ಲಿ ಏನಾದರೂ ಆದರೆ, ಸಂಗೀತ ಅವ್ರು ಗೆಸ್ ಮಾಡಿರುವಂಥ ಪ್ಲೇಯರ್ ಏನಾದರೂ ಗೆದ್ದರೆ, ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಸರ್ಪ್ರೈಸ್ ಆಗಂತೂ ಇದೇ ಇರುತ್ತೆ. ಯಾಕಂತಂದರೆ ಇಷ್ಟೆಲ್ಲ ಆಪ್ಷನ್ಗಳಿದ್ದಂಥ ಪ್ರತಾಪ್ ಅವರು ಗೆಲ್ದೇನೆ ಅದು ಸಂಗೀತ ಅವ್ರು ಗೆಲ್ತಾರೆ ಅಂತಂದರೆ ನಿಜವಾಗ್ಲೂ ಸರ್ಪ್ರೈಸ್ ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಟಾಸ್ಕ್ ಮಾತ್ರ. ಆ ಟಾಸ್ಕ್ ಯಾರು ಗೆದ್ದಿರ್ತಾರೆ ನಿಜವಾಗ್ಲೂ ಅವರಿಗೆ ಸಂಗೀತ ಅವರು ಒಂದು ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಲೇಬೇಕು, ಧನ್ಯವಾದಗಳು ಹೇಳಬೇಕು. ಯಾಕಂತಂದರೆ ಅವರು ಗೆದ್ದಿರೋದಕ್ಕೋಸ್ಕರನೇ ಸಂಗೀತ ಅವರು ಈ 40 ಪಾಯಿಂಟ್ಸ್ಗಳಿಂದ ಫಿನಾಲೆಗೆ ತಲುಪಿದ್ರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಆ ಥರ ಏನಾದರೂ ಆಗಿದ್ರೆ ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಪ್ರೌಡ್ ಆಗಿರುತ್ತೆ. ಸೊ ಇದೊಂದು ಸಖತ್ ಇವತ್ತಿನ ಎಪಿಸೋಡಲ್ಲಿ ಆ ಟಾಸ್ಕ್ ಫಿನಾಲೆ ಡಿಸೈಡರ್ ಟಾಸ್ಕ್ ಇದೆಯಲ್ಲ, ಇಷ್ಟೆಲ್ಲ ನಾನು ಹೇಳಿದ್ದಾಯಿತು ಅಂತ ಇಟ್ಕೊಳ್ಳಿ. ನಿಜವಾಗ್ಲೂ ಒಂದು ಫಿನಾಲೆ ಒಂದು ಡಿಸೈಡರ್ ಮ್ಯಾಚ್ ಅಂತಲೇ ಅನಿಸುತ್ತೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಈ ವಾರದ ಒಂದು ಕಳಪೆ ಬಂದ್ಬಿಟ್ಟು ತುಕಾಲಿ ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಜವಾಗ್ಲೂ ಅವ್ರು ಡಿಸರ್ವಿಂಗೇ. ತುಕಾಲಿ ಅವರು ಓನ್ಲಿ ಕಳಪೆಗಲ್ಲ, ನನ್ನ ಪ್ರಕಾರ ಈ ವಾರ ಎಲಿಮಿನೇಟ್ ಆಗೋಕ್ಕೂ ಅವರಿಗೆ ಯಾವುದೇ ಡೌಟ್ ಇಲ್ಲ. ಯಾಕಂತಂದರೆ ಪ್ರತಿ ಟೈಮಲ್ಲೂ ಕೂಡ ಒಂದು ಗಿವ್ ಅಪ್ ಮಾಡೋ ಮಾತುಗಳನ್ನ ಆಡ್ತಾರೆ, ಆಮೇಲೆ ಇಲ್ಲಿಂದ ತೊಗೊಂಡೋಗ ಅಲ್ಲಿ ಹೇಳುವಂಥದ್ದು, ಅಲ್ಲಿಂದ ತಂದು ಇಲ್ಲಿ ಹೇಳುವಂಥದ್ದು, ಬರೀ ಇದರಲ್ಲೇ ಕಳೆ ಕಳೀತಾರೆ ಬಿಟ್ಟರೆ ಏನೂ ಮಾಡಿಲ್ಲ ಈ ವಾರ ಅವರು. ಕೆಲವು ಕಡೆಗೆ ಅವರಿಗೆ ಟಾಸ್ಕಲ್ಲಿ ಆಡುವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ, ಬಟ್ ಎಲ್ಲೂ ಕೂಡ ಅವ್ರು ಉಪಯೋಗ ಮಾಡ್ಕೊಳ್ಳಿಲ್ಲ. ಬರೀ ಅವ್ರಿಗೆ ಗೆಲ್ಸಬಾರ್ದು, ಇವ್ರಿಗೆ ಗೆಲ್ಸಬಾರ್ದು, ಅವ್ರಿಗೆ ಅವಕಾಶ ಕೊಡಬಾರ್ದು, ಅವ್ರನ್ನ ಕಳಪೆ ಮಾಡಬೇಕು, ಇಲ್ಲ ಅವರು ಫಿನಾಲೆಗೆ ಹೋಗ್ತಾರೆ, ಬರೀ ಇದರಲ್ಲೇ ಕಳೆ ಕಳೀತಾರೆ ಬಿಟ್ಟರೆ ಅವರೆಲ್ಲೂ ಗೇಮ್ ಆಡ್ತಾನೇ ಇಲ್ಲ. ಅಲ್ಲಿ ಅಲ್ಲಿ ಕೆಲವೊಂದು ಕಾಮಿಡಿಗಳು ಮಾಡ್ಕೊಂಡ್ಬಿಟ್ರೆ ಎಲ್ಲೂ ಗೇಮ್ ಕಡೆಗೆ ಕಾನ್ಸಂಟ್ರೇಷನೇ ಮಾಡ್ತಾ ಇಲ್ಲ, ಬರೀ ಬೇರೆಯವ್ರನ್ನ ತುಳಿಬೇಕು ಅನ್ನೋ ಒಂದು ಆಟದಲ್ಲೇ ಇದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಜೊತೆಗೆ ಇನ್ನೊಂದೇನಂತಂದರೆ ಅವ್ರು ಅಲ್ಲಿ ಗಿವ್ ಅಪ್ ಮಾಡಿದ್ದಾರೆ. 2-3 ವೀಕಿಂದ ಹಿಂದೆನೆ ನಾನಂತೂ ಫಿನಾಲೆಗೆ ಹೋಗೋಲ್ಲ, ನಾವಂತೂ ಹೋಗೋಲ್ಲ, ನಾವು ಇಲ್ಲಿವರೆಗೂ ಎಷ್ಟಿರ್ತೀವಿ ಅಲ್ಲಿ ಗಂಟ ಸುಮ್ಮನೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅದು ಮಾಡ್ಕೊಂಡು ಅಂತ ಮಾತುಗಳನ್ನ ಆಡ್ಕೊಂಡು ಹೋಗಿದ್ದಾರೆ. ಬಿಟ್ಟರೆ ಅಟ್ಲೀಸ್ಟ್ ವರ್ತ್ರವ್ರು ಈ ವಾರ ಟ್ರೈ ಮಾಡಿದ್ರು, ಅದನ್ನು ಮಾಡಿಲ್ಲ ತುಕಾಲಿ ಸಂತೋಷ್ ಅವರು. ಸೊ ನನ್ನ ಪ್ರಕಾರ ಈ ವಾರದ ಒಂದು ಕಳಪೆ, ನನ್ನ ಪ್ರಕಾರ ಅಲ್ಲ, ಆಗಿರೋದು ಅಪ್ಡೇಟ್ ಇರೋದೆ ಅವರೇ ಕಳಪೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಅವ್ರು ಎಲಿಮಿನೇಟ್ ಆಗಬೇಕು ಅಂತ ನನಗನ್ಸುತ್ತೆ. ಜೊತೆಗೆ ಉತ್ತಮ ಬಂದ್ಬಿಟ್ಟು ಪ್ರತಾಪ್ ಅವ್ರಿಗೆ ಸಿಗ್ಬೋದು, ಅಪ್ಡೇಟ್ ಇಲ್ಲ, ಬಟ್ ನನಗನ್ಸ್ತಿರೋದು ಉತ್ತಮ ಪ್ರತಾಪ್ಗೆ ಸಿಗುತ್ತೆ ಅಂತ. ಯಾಕಂದರೆ ಎಲ್ಲ ಒಂದು ಟಾಸ್ಕಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವಕಾಶ ಸಿಕ್ಕಲ್ಲೆಲ್ಲ ಮಾಡಿದ್ದಾರೆ. ಸೊ ಪರವಾಗಿಲ್ಲ, ಈ ವಾರದ ಉತ್ತಮ ಅವ್ರಿಗೆ ಕೊಡ್ಬೋದು ಅಂತ ನನಗನ್ಸುತ್ತೆ. ಇದನ್ನೇ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿದ್ದರೆ ಸುಮಾರು ಜನ ಏನು ಮಾಡಿದ್ದೇನೆ ಒಂದು ಫಿನಾಲೆಗೆ ಹೋಗ್ತಾನೆ ಹಾಗೆ ಹೋಗ್ತಾನೆ ಅಂತೆಲ್ಲ ಮಾತುಗಳು ಬರ್ತಿತ್ತು. ಬಟ್ ಅದು ಬರ್ತಿರಲಿಲ್ಲ, ಸ್ಟಾರ್ಟಿಂಗ್ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಒಳ್ಳೆಯದಾಗ್ತಿತ್ತು. ಮೊದಲು ಕೂಡ ಇವರು ಸುಮಾರು ಜನಕ್ಕೆ ಗಿವ್ ಅಪ್ ಮಾಡೋದೆಲ್ಲ ಮಾಡಿದ್ರು. ಪ್ರತಾಪ್ ಅವರು ನಮ್ರತ ಅವ್ರಿಗೆ 2-3 ಸರಿ ಬಿಟ್ಕೊಟ್ರು, ಆಮೇಲೆ ಸಂಗೀತ ಅವ್ರಿಗೆ ಬಿಟ್ಕೊಟ್ರು. ಸೊ ಇವಾಗ ಅವರು ಒಂದು ಸ್ಟ್ಯಾಂಡ್ ತೊಗೊಂಡು ಆಡ್ತಿದ್ದಾರೆ. ಬಟ್ ಸಂಗೀತ ಅವರು ಫಿನಾಲೆಗೆ ಹೋಗಿರೋದು ನಿಜವಾಗ್ಲೂ ಅವರಿಗೆ ಒಂದು ಅವ್ರ ಮೇಲೆ ಒಂದು ಪ್ರೌಡ್ ಫೀಲಿಂಗ್ ಬಂದಿರುತ್ತೆ. ಇಷ್ಟೆಲ್ಲ ಒಂದು ಆಪ್ಷನ್ ಇದೆ ಅಂತ ಪ್ರತಾಪ್ ಅವ್ರನ್ನ ಹಿಂದಿಕ್ಕಿ ಅವ್ರು ಫಿನಾಲೆಗೆ ಹೋಗಿದ್ದಿದೆಯಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ಇವಿಡೋದಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.